ಅಖಂಡ ಕರ್ನಾಟಕಕ್ಕೆ ಪ್ರತ್ಯೇಕ ನಾಡಧ್ವಜ ಬೇಕೇ ಬೇಕು ಅನ್ನೋ ಕೂಗು ಮತ್ತೆ ಜೋರಾಗಿದೆ. ಕನ್ನಡಿಗರ ನಾಡಧ್ವಜ ಅನಧಿಕೃತ ಅಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೊಬ್ಬೆ ಹಾಕ್ತಿದೆ. ಇದೇ ಕಾರಣಕ್ಕೆ ಗಡಿ ಕನ್ನಡಿಗರು ಹೋರಾಟದ ಫಲವಾಗಿ ಸಿದ್ದು ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿ 19 ತಿಂಗಳು ಕಳೆದಿವೆ. ಆದರೂ ಈವರೆಗೂ ಕೇಂದ್ರದಿಂದ ಕನ್ನಡಿಗರ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ. ನಾಡು ನುಡಿ ಜಲ ಗಡಿ ವಿಚಾರಗಳು ಬಂದಾಗ ಕನ್ನಡಿಗರ ಸ್ವಾಭಿಮಾನ ಕೆರಳುತ್ತೆ. ಹಳದಿ ಕೆಂಪು ಧ್ವಜ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಇದೇ ಬಾವುಟ ಹಾರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ ಸಹ ಮಾಡ್ತಾರೆ. ಆದರೆ ಇದೇ ಹಳದಿ ಕೆಂಪು ಬಣ್ಣದ ನಾಡಧ್ವಜಕ್ಕೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರೋಧಿಸುತ್ತಿದೆ. ಬೆಳಗಾವಿಯ ಸರ್ಕಾರಿ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಲಾಗುತ್ತದೆ. ಇದರಿಂದ ಜಿಲ್ಲೆಯಲ್ಲಿ ಕನ್ನಡ ನಾಡಧ್ವಜ ಮಾನ್ಯತೆ ನೀಡದ ಎಂಇಎಸ್ ವಿರುದ್ಧ ಕನ್ನಡ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜ ಬೇಕು, ಅದಕ್ಕೆ ಕಾನೂನಿನ ಮಾನ್ಯತೆ ನೀಡಲು ಸಮಿತಿ ರಚಿಸಿತ್ತು. ಅಲ್ಲದೆ ಧ್ವಜಕ್ಕೆ ಹೊಸ ಸ್ವರೂಪ ನೀಡಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ನಾಡಧ್ವಜ ಪ್ರಸ್ತಾವನೆಯೂ ಸಲ್ಲಿಸಿದೆ. ಆದರೆ ಈಗ ಸಚಿವ ಸಿಟಿ ರವಿ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜದ ಅಗತ್ಯವಿಲ್ಲ ಅಂತ ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಸನ್ಮಾನ್ಯ ಸಿಟಿ ರವಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಪ್ಪ ಅಂದ್ರೆ, ಸಂವಿಧಾನಾತ್ಮಕವಾಗಿ ಪ್ರತ್ಯೇಕ ಧ್ವಜವನ್ನು ಹಾರಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ತಿಳಿದರು. ಬಹುಶಃ ನನಗನ್ನಿಸ್ತಾ ಇದೆ ಅವ್ರಿಗೆ ಈ ಸರ್ಕಾರದಲ್ಲಿ ಯಾವ ಹುದ್ದೆಗಳು ಬೇಕಾಗಿತ್ತು, ಸ್ಥಾನಮಾನಗಳು ಸಿಗದೇ ಇರುವುದರಿಂದ ಅವ್ರ ಬುದ್ಧಿಗೆ ಭ್ರಮೆಯಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಅಗದಿ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಈ ಕನ್ನಡ ನಾಡ ಧ್ವಜಕ್ಕೆ ಶಾಸನಬದ್ಧ ರೂಪ ಕೊಡಲಿಕ್ಕೆ ಮತ್ತು ಕಾನೂನಾತ್ಮಕ ಧ್ವಜದ ಸಲುವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಅವರು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಇನ್ನು ರಾಷ್ಟ್ರಧ್ವಜದ ನೀತಿ ಸಮಿತಿಗೆ ಚ್ಯುತಿ ಬರದಂತೆ ಕರ್ನಾಟಕ ರಾಜ್ಯವು ತನ್ನದೇ ಆದ ಧ್ವಜ ಹೊಂದಲು ಯಾವುದೇ ಆಕ್ಷೇಪಣೆ ಇರುವುದಿಲ್ಲ. ಯಾವುದೇ ಆಯ್ದ ಧ್ವಜಕ್ಕೆ ಕರ್ನಾಟಕ ರಾಜ್ಯದ ಧ್ವಜವೆಂದು ಕಾನೂನಿನ ಸ್ವರೂಪ ನೀಡಿ ಅದನ್ನ ಸಮಾರಂಭಗಳಲ್ಲಿ ಹಾರಿಸಬಹುದಾಗಿದೆ ಎಂದು ಅಡ್ವೊಕೇಟ್ ಜನರಲ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಪ್ರತ್ಯೇಕ ನಾಡಧ್ವಜ ವಿಚಾರದ ಅಂಶಗಳನ್ನು ಆರ್ಟಿಐ ಅಡಿ ಬಹಿರಂಗಪಡಿಸಲು ಸರ್ಕಾರ ನಿರಾಕರಿಸಿದ್ದು ಧ್ವಜ ದಂಗಲ್ ಶುರುವಾಗಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ರವಿ ಜೊತೆಗೆ ಶ್ರೀಧರ್ ಕೋಟಾರಗಸ್ತಿ, ಟಿವಿ5 ಬೆಳಗಾವಿ.